ಸ್ವಾಮಿ ಮಡಕ್ಕೆ ರಾಜ್ಯದ ಹಿತವನ್ನ ಮರೆತು ನಿಮ್ಮ ಸ್ವಾರ್ಥಕ್ಕೋಸ್ಕರ ಹೊರ ರಾಜ್ಯದಲ್ಲಿ ಕೂರ್ತಿರ್ತಕ್ಕಂಥ ನೀಚ ಶಾಸಕರಿಗೆ ಧಿಕ್ಕಾರವಿರಲಿ. ಅದ್ರ ಜೊತೆಗೆ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ಹೊರ ರಾಜ್ಯದಲ್ಲಿ ಕೂತಿ ಈ ರಾಜ್ಯದ ಮಾನಮರ್ಯಾದೆಯನ್ನ ಅರಾಜಕತೆಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಇಲ್ಲ. ನೀವು ಮಹದಾಯಿ ವಿಚಾರದಲ್ಲಿ ದುನಿಯಾದಾಗ ನೀವೇನು ರಾಜೀನಾಮೆ ಕೊಟ್ಟಿದ್ರಾ? ಕಾವೇರಿ ವಿಚಾರ ಬಂದಾಗ ಕಾವೇರಿಗೋಸ್ಕರ ನೀವೇನಾದರೂ ರಾಜೀನಾಮೆ ಕೊಟ್ಟಿದ್ರಾ? ನಿಮ್ಮ ಬದುಕು ಕಟ್ಕೊಳ್ಳಿಕ್ಕೆ, ನಿಮ್ಮ ಸಾಮ್ರಾಜ್ಯ ಕಟ್ಕೊಳ್ಳಿಕ್ಕೆ, ಈ ರಾಜ್ಯದ ಮತದಾರರ ಹಿತದೃಷ್ಟಿಯನ್ನು ಕಾಪಾಡದೆ ನೀವು ಹೋಗಿ ಹೊರ ರಾಜ್ಯದಲ್ಲಿ ಕೂತ್ಕೊಂತ ಅವಶ್ಯಕತೆ ಏನಿತ್ತು? ಇವತ್ತು ರಾಜ್ಯದಲ್ಲಿ ಬರಗಾಲ ಕಾಡ್ತಾ ಇದೆ. ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ನಿಮ್ಮ ಬೇಡಿಕೆಗಳ ಪರವಾಗಿ ನಿಮ್ಮ ಮತದಾರರನ್ನ ಜೊತೆಯಲ್ಲೇ ತಗೊಂಡು ಈ ರಾಜ್ಯದ ಪರವಾಗಿ ನಿಮಗೆ ಅನ್ಯಾಯ ಆಗಿರ್ತಕ್ಕಂಥ ವಿಚಾರದಲ್ಲಿ ಹೋರಾಟ ಮಾಡಬೇಕಾಗಿತ್ತೆ ಹೊರತಾಗಿ ನೀವು ಹೋಗಿ ಹೊರ ರಾಜ್ಯದಲ್ಲಿ ಕೂತಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಇವತ್ತು. ಮತ್ತೆ ನೀವು ಯಾಕೆ ಆರ್ ಸಿ ಎ ಬಂದ್ರಿ? ಇವತ್ತು ಸಾಕಷ್ಟು ಸಚಿವರು ಶಾಸಕರು ಇವತ್ತು ರಿಯಲ್ ಎಸ್ಟೇಟ್ ಇಂದ ಅಕ್ರಮವಾಗಿ ದುಡ್ಡನ್ನು ಸಂಪಾದನೆ ಮಾಡಿ ಈ ರಾಜ್ಯದ ಭವಿಷ್ಯವನ್ನ, ಈ ರಾಜ್ಯದ ಮತದಾರರನ್ನ, ಈ ನಾಡಿಗೆ ಅಗೌರವನ್ನ ತರ್ತಾ ಇದ್ದೀರಿ. ಇವತ್ತಿನ ಸಂದರ್ಭದಲ್ಲಿ ಮುತ್ಸದ್ದಿ ರಾಜಕಾರಣಿಗಳು ಇಂಥವ್ರ ವಿಚಾರವಾಗಿ ಕಾನೂನಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಇವರು ರಾಜಕೀಯದಿಂದ ಹೊರಗುಳಿಯುವಂತ ಒಂದು ಕಾನೂನನ್ನು ಜಾರಿಗೆ ತರಬೇಕು. ಯಾವುದೇ ಕಾರಣಕ್ಕೆ ಇವರು ಚುನಾವಣೆಯಲ್ಲಿ ನಿಲ್ಲಬಾರದು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡೋದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಈ ರಾಜ್ಯಕ್ಕೆ ಅವರು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಅವರಿಗೆ ಮಸಿ ಹಚ್ಚುವ ಮುಖೇಣ ಏನಿವತ್ತು ರಾಜ್ಯದ ಮಾನಮರ್ಯಾದೆ ಹರಾಜಾಗ್ತಾ ಇದ್ದೀರಿ? ನಿಮಗೂ ಕೂಡ ಮಾನಮರ್ಯಾದೆ ಕಳೆಯುವಂಥ ನಿಟ್ಟಿನಲ್ಲಿ ಸಂಘಟನೆ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಡಿ. ಏನು ಹೆಸರಿಗೆ ಕೊಡ್ತೀರಿ ಸರ್? ಎಚ್ಚರಿಕೆ ಏನು ಕೊಡ್ತೀರಾ ಅಂತ? ಏನಿವತ್ತು ರಾಜ್ಯ ಸರ್ಕಾರದ ರಾಜ್ಯಪಾಲರಿರ್ಬೋದು, ಈ ರಾಜ್ಯದ ಕಾನೂನು ತಜ್ಞರಿರ್ಬೋದು, ಅವ್ರಿಗೆ ಅವ್ರನ್ನ ಶಾಸಕ ಸ್ಥಾನದಿಂದ ಅವ್ರ ಮುಂದೆ ಸಾರ್ವಜನಿಕರ ಸೇವೆಯಲ್ಲಿ ಎಲ್ಲೂ ಕೂಡ ಶಾಸಕಾಂಗದಲ್ಲಿ ನಿಲ್ಲುವಂತ ಅವಕಾಶ ಮಾಡಿಕೊಡಬಾರದು ಅಂತಕ್ಕಂಥ ಮನವಿಯನ್ನ ಮಾಡ್ತೀವಿ. ನಾಡಿನ ಜನತೆ ನಿಮ್ಮನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿರೋದು ಈ ರಾಜ್ಯದ ಜನರನ್ನ ಕಡೆಗಣಿಸಿ ನೀವು ಅಲ್ಲಿ ಹೊರ ರಾಜ್ಯದಲ್ಲಿ ಮೋಜು ಮಜಾ ಮಾಡಿ ಅಂತ ಅಲ್ಲ. ಈ ರಾಜ್ಯದ ರಕ್ಷಣೆಯನ್ನ ನೀವುಗಳು ಮಾಡಬೇಕು. ಅಂತದ್ರಲ್ಲಿ ನೀವು ನಿಮ್ಮ ಮೋಜು ಮಜಕ್ಕೆ ಹೋಗಿ ನೀವು ಹೊರ ರಾಜ್ಯದಲ್ಲಿ ಹೋಗಿ ಕುಳಿತಿದ್ದೀರಿ. ಶಾಸಕರೇ,
ದಯಮಾಡಿ ನಿಮಗೆ ನಾನು ಕೇಳ್ಕೊತಾ ಇದ್ದೀನಿ, ಎಲ್ಲೇ ಇದ್ರೂ ನೀವು ನಮ್ಮ ಕನ್ನಡಿಗರನ್ನ ಮುಂದೆ ಬಂದು ಕ್ಷಮೆಯನ್ನು ಯಾಚಿಸಿ ಜನರ ಸೇವೆಯನ್ನ ಮಾಡೋದಂತ ಮಾತ್ರ ನೀವು ಕಲೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಯಾವುದೇ ರೀತಿಯಾದಂತ ಅನ್ಯಾಯ ಆದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆಯ ಸ್ವಾಭಿಮಾನಿ ಬಣದ ಎಲ್ಲ ರಾಜ್ಯದ ಎಲ್ಲ ಮೂಲೆಗಳಲ್ಲೂ ಸಹ ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಕನ್ನಡಿಗರನ್ನ ಕಡೆಗೆ ಎಣಿಸಬೇಡಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ರಾಜ್ಯದ ಅಭಿವೃದ್ಧಿಯನ್ನು ಕೇವಲ ಕುಟುಂಬಕ್ಕೆ ಸೀಮಿತ ಮಾಡಿಕೊಂಡಿರ್ತಕ್ಕಂಥದ್ದು ಕುಟುಂಬ ರಾಜಕಾರಣ ಮಾಡಿದವರೆ ಅದನ್ನೇ ಬೇಸತ್ತು ನಾವು ಹೋಗಿದ್ದೀವಿ ಅಂತಾರೆ. ಖಂಡಿತ ಅವರು ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ಸತ್ಯ ಇರ್ಬೋದು, ಆದ್ರೆ ಇಲ್ಲಿ ಜನರನ್ನ ನಿರ್ಲಕ್ಷಿಸಿ ನೀವು ಕುಟುಂಬ ರಾಜಕೀಯ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಮೊದಲಿಗೆ ನೀವು ಜನಪ್ರತಿನಿಧಿಯಾಗಿ ಬಂದ ಮೇಲೆ ನೀವು ಜನರ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಿ ಆಮೇಲೆ ನಿಮ್ಮ ಕುಟುಂಬದ ರಾಜಕಾರಣ ಮಾಡಿ. ನಾವು ಇವತ್ತೇನು ಇಲ್ಲಿ ನಾವು ಸ್ಟ್ರೈಕ್ ಅನ್ನು ಹಚ್ಚಿಕೊಂಡಿದ್ದೇವೆ, ಇದೇ ರೀತಿ ನಮ್ಮ 30 ಜಿಲ್ಲೆಯಲ್ಲಿ ಕೂಡ ನಾವು ಇದೇ ರೀತಿ ಹಚ್ಚಿಕೊಳ್ತಿದ್ದೇವೆ. ಇವಾಗ ಇವರು ನಮ್ಮ ಶಾಸಕರು ಏನು ಮಾಡಿದ್ದಾರೆ, ಅವರು ಇಲ್ಲಿಂದ ಅವರು ರಾಜಕೀಯ ಇಲ್ಲಿಂದ ರಾಜೀನಾಮೆ ಕೊಟ್ಟು ಅವರು ಬೇರೆ ಸ್ಥಳಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಅವ್ರಿಗೆ ಅಷ್ಟು ಅವರು ರಾಜಕೀಯ ನಮಗೆ ಬೇಸರಾಗಿದೆ ಅಂತ ಹೇಳಿದರೆ ಇಲ್ಲೇ ಇದ್ಬಿಟ್ಟು ಅವರ ಸ್ವಂತ ಕ್ಷೇತ್ರದಲ್ಲಿ ಇದ್ಬಿಟ್ಟು ಅವರು ರಾಜಕೀಯವನ್ನು ನಮಗೆ ಬೇಡ ಅಂತ ರಾಜೀನಾಮೆ ಕೊಟ್ಟು ಹೋಗಬೇಕಿತ್ತು. ಯಾಕೆ ಹೋಗಿದ್ದಾರೆ ಇವರು ಅಲ್ಲಿಗೆ? ಇವ್ರನ್ನ ಬಂದರೆ ನಾವು ಅವ್ರಿಗೆ ಎಲ್ಲರಿಗೂ ಅವ್ರಿಗೆ ನಾವು ಅವರ ಹೋಗಿ ಅವರ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಮಸಿ ಬಳಿಯುವಂಥ ಕರಾಕ್ಕಂತ ನಾವು ಅವ್ರ ಕಾರ್ಯಕ್ರಮ ಹಂಚಿಕೊಳ್ತೇವೆ. ಅವರು ಇಲ್ಲಿ ಜನನ ಸುಖ ಕಷ್ಟ ಇವೆಲ್ದಬಿಟ್ಟು ವೋಟ್ ಹಾಕಿದ್ದಾರೆ. ದುಡ್ಡು ಇವರಿಗೆ ದುಡ್ಡು ಕೊಡ್ತಾರಿಂದ ಯಾರೋ ಏನೋ ಇವಾಗ ದುಡ್ಡು ಕೊಡ್ತಾರೆಂಟೋ ಏನು ಮಾಡ್ತಾರ? ಯಾರಾದರೂ ಇವಾಗ ಇವಾಗ ಅಮೌಂಟ್ ಕೊಡ್ತಾರೆ ಅಂದ್ಬಿಟ್ಟು ಯಾರಾದರೂ ಹೋಗ್ಬಿಟ್ಟು ಇರ್ತಾರ? ದುಡ್ಡಿನ ಆಸೆ ಇದ್ದರೆ ಅವರಿಗೆ ದುಡ್ಡು ಆಸೆಯಿಂದ ಹೋಗಿದ್ದಾರೆ. ಯಾಕೆ ಹೋಗ್ಬೇಕು ಇವರು? ಇವರು ಇಲ್ಲಿ ಬಂದರೆ ಅವ್ರ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನಾವು ಮಸಿ ಬಳಿಯೋದು ಗ್ಯಾರಂಟಿ. ನಮ್ಮ 30 ಜಿಲ್ಲೆಯಲ್ಲಿ ಹೋಗ್ಬಿಟ್ಟು ನಾವು ಇದೇ ರೀತಿ ನಾವು ಇದೇ ಸ್ಟ್ರೈಕ್ ಅನ್ನು ಹಂಚಿಕೊಂಡಿದ್ದೇವೆ. ನಾವು ಎಲ್ಲ ಕಡೆ ನಾವು ಮಾಡ್ತೀವಿ. ನಿನ್ನೆ ಕೂಡ ರಾಮನಗರದಲ್ಲಿ ಮಾಡಿದ್ದೀವಿ. ಪ್ರತಿ ಸಾರಿಯೂ ನಾವು ಎಲ್ಲ ನಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆ ಮಾಡ್ತೀವಿ. ಪ್ರತಿಯೊಂದು ಜಿಲ್ಲೆಗೆ ಹೋಗ್ಬಿಟ್ಟು ನಾವು ಇದೇ ರೀತಿ ಮಾಡ್ತಾ ಇದ್ದೀವಿ.